पॉलिटिकल 360 डिजिटल चैनल के स्वागत नान पुट्टप्प इवत्तु देशाद्यंत वंदे विचार चर्चेयल्लिरोदु अदरल्लू राजकीय चर्चे विचार अंद्रे अदु गुजरात हागू हिमाचल प्रदेश चुनावणे गुजरात नल्लंतू बीजेपी प्रचंड गेलुवन्न साधिसिदे इतिहासदल्ली ದಾಖಲಾಗುವಂಥ ಒಂದು ಗೆಲುವನ್ನು ದಾಖಲಿಸಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈವರೆಗೆ ಗುಜರಾತ್ ರಾಜ್ಯದಲ್ಲಿದ್ದಂಥ ಅತಿ ದೊಡ್ಡ ಗೆಲುವನ್ನು ಇತಿಹಾಸದಲ್ಲಿ ದಾಖಲಾಗಿದ್ದಂಥ ಗೆಲುವನ್ನು ದಾಖಲೆಯನ್ನು ಬ್ರೇಕ್ ಮಾಡಿ ಬಿಜೆಪಿ ಈಗ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ. ಈವರೆಗೆ ಬಂದಿರುವಂಥ ಅಧಿಕೃತವಾದ ಮಾಹಿತಿಯ ಪ್ರಕಾರ 157 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಅದರ ಜೊತೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಗುಜರಾತ್ನಲ್ಲಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಭೂಪೇಂದ್ರ ಪಟೇಲ್ ಅವರು ಎರಡನೇ ಬಾರಿಗೆ ಸಿಎಂ ಆಗ್ತಾರೆ ಅನ್ನೋ ಬಗ್ಗೆಯೂ ಸಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಒಂದು ಪ್ರಚಂಡ ಗೆಲುವಿಗೆ ನೇರವಾದ ಕಾರಣ ಇದು ಒನ್ ಪಾರ್ಟಿ ಶೋ ಅನ್ನೋದಕ್ಕಿಂತ ಹೆಚ್ಚಾಗಿ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ಬೋದು. ಇದಕ್ಕೆ ಎಲ್ಲ ಆಯಾಮಗಳಿಂದಲೂ ನೇರವಾಗಿ ಕೇವಲ ಮೋದಿಯವರು ಮಾತ್ರ ಕಾರಣ. ಮೋದಿಯವರ ಒಂದೇ ಹೆಸರಿನಲ್ಲಿ ಗುಜರಾತ್ 2022 ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಒಂದು ಗೆಲುವನ್ನು ಸಾಧಿಸಿದೆ ಅಂತ ಹೇಳ್ಬೋದು. ಅದೇ ರೀತಿ ಇವತ್ತು ಬಂದಂಥ ಮತ್ತೊಂದು ಫಲಿತಾಂಶ ಅಂದರೆ ಅದು ಹಿಮಾಚಲ ಪ್ರದೇಶದ ಒಂದು ಫಲಿತಾಂಶ. ಹಿಮಾಚಲ ಪ್ರದೇಶದಲ್ಲಿ ಹಿಂದಿನ ಕಳೆದ 1985 ಯಾವ ರೀತಿಯಾದಂಥ ಒಂದು ಸಂಪ್ರದಾಯ ಬಂದಿದೆ, ಕಳೆದ 5 ವರ್ಷಕ್ಕೊಮ್ಮೆ ಸರ್ಕಾರವನ್ನು ಬದಲಾಯಿಸುವಂಥದ್ದು ಹಿಮಾಚಲ ಜನರ ಒಂದು ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇತ್ತು, ಅದನ್ನು ಬದಲಾಯಿಸಿ ಈ ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ಏರಿಸುವ ಮುಖಾಂತರ ಕಾಂಗ್ರೆಸ್ಗೆ ಒಂದು ಹಂತಕ್ಕೆ ಇಡೀ ದೇಶದಲ್ಲಿ ಚುನಾವಣೆಗಳು ಏನು ನಡೀತಾ ಇದೆ ಅದರಲ್ಲಿ ಸೋಲಿನ ಅನುಭವಗಳೇನಾಗ್ತಾ ಇತ್ತು, ಮೊಟ್ಟ ಮೊದಲ ಬಾರಿಗೆ ಹಿಮಾಚಲ ಪ್ರದೇಶದಲ್ಲಿ ಸ್ವಂತ ಬಲದಿಂದ ಅಧಿಕಾರವನ್ನು ಹಿಡಿಯುವಂಥ ಒಂದು ಸಾಧ್ಯತೆಯನ್ನು ಹಿಮಾಚಲ ಪ್ರದೇಶದ ಜನರು ಕಾಂಗ್ರೆಸ್ಗೆ ನೀಡಿದ್ದಾರೆ. ಈಗ ಬಂದಿರುವ ಅಧಿಕೃತವಾದ ಮಾಹಿತಿಯ ಪ್ರಕಾರ 39 ಸ್ಥಾನಗಳಲ್ಲಿ ಏನು ಕಾಂಗ್ರೆಸ್ ಜೈಭೀರಿಯನ್ನು ಬಾಧಿಸಿದೆ. ಅದೇ ರೀತಿಯಾದಂಥ ವಿಪಕ್ಷ ಸ್ಥಾನದಲ್ಲಿ ಏನು ಬಿಜೆಪಿ ಕುಳಿತುಕೊಂಡಿದೆ. ಹಾಗಾಗಿ ಈ ಎರಡೂ ರಾಜ್ಯಗಳ ಚುನಾವಣೆ, ಅಕ್ಕಪಕ್ಕದ ರಾಜ್ಯಗಳ ಚುನಾವಣೆ ಮೇಲೆ ಮತ್ತು ಮುಂಬರುವಂಥ ಚುನಾವಣೆ ಮೇಲೆ ಮತ್ತು ಲೋಕಸಭಾ ಚುನಾವಣೆ ಮೇಲೆ ಫಲಿತಾಂಶವನ್ನು ಬೀರುತ್ತೆ, ಸಾಕಷ್ಟು ಪರಿಣಾಮ ಬೀರುತ್ತೆ ಅನ್ನೋ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳೇನಾಗಿತ್ತು ಅದಕ್ಕೆ ಇವತ್ತು ಸಂಪೂರ್ಣವಾದಂಥ ನಾಂದಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಗುಜರಾತ್ನಲ್ಲಿ ಸ್ಪಷ್ಟವಾದಂಥ ಬಹುಮತವನ್ನು ಈಗಾಗಲೇ ಬಿಜೆಪಿ ಪಡ್ಕೊಂಡಿದೆ. ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲಿ ಸ್ಪಷ್ಟವಾದಂಥ ಬಹುಮತವನ್ನು ಕಾಂಗ್ರೆಸ್ ಪಡ್ಕೊಂಡಿದೆ. ಈ ಒಂದು ಏನು ರಾಜಕೀಯ ಲೆಕ್ಕಾಚಾರಗಳು ಮುಂದಿನ ದಿನಗಳಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತದೆ. ಯಾಕೆಂದರೆ ಇನ್ನು ಕೇವಲ 4 ತಿಂಗಳಲ್ಲಿ ಚುನಾವಣೆ ಘೋಷಣೆಯಾಗಿ ಕರ್ನಾಟಕದಲ್ಲಿ ಮತ್ತೊಂದು ಹೊಸ ಸರ್ಕಾರ ರಚನೆ ಆಗಬೇಕು. ಆ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ತನ್ನ ಎಲ್ಲ ಅಸ್ತ್ರಗಳನ್ನು ಬಳಸಿ ಮತ್ತೊಮ್ಮೆ ತಾನು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ವಿಶ್ವಾಸದಲ್ಲಿದೆ. ಅದೇ ರೀತಿ ಕಾಂಗ್ರೆಸ್ ತನ್ನ ಶಕ್ತಿಯನ್ನು ವೃದ್ಧಿಸ್ಕೊಂಡು ಏನು ಹಿಮಾಚಲ ಪ್ರದೇಶದಲ್ಲಿ ಯಾವ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡ್ತು ಅದೇ ರೀತಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ವಿಶ್ವಾಸದಲ್ಲಿದೆ. ಇನ್ನು JDS ಸಹ ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾ ಇದೆ. ಆದರೆ ಇವತ್ತು ಬಂದಿರುವಂಥ ಗುಜರಾತ್ ಫಲಿತಾಂಶ ಹಾಗೂ ಹಿಮಾಚಲ ಪ್ರದೇಶದ ಫಲಿತಾಂಶ ಸಾಕಷ್ಟು ಆಯಾಮಗಳಲ್ಲಿ ಹೊಸ ಹೊಸ ಚರ್ಚೆಗಳನ್ನು ಹುಟ್ಟು ಹಾಕಿದೆ. ಪ್ರಮುಖವಾಗಿ ವೀಕ್ಷಕರೇ, ನಾವು ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ಮಾಹಿತಿಯ ಪ್ರಕಾರ ಕಳೆದ ಐದು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವ ರೀತಿಯಾದಂಥ ಸಾಧನೆಗಳು ಬೇರೆ ಬೇರೆ ಪಕ್ಷಗಳು ಮಾಡಿದೆ ಅನ್ನೋ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀವಿ. ಈ ವರ್ಷ 2022 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈವರೆಗೆ 157 ಸ್ಥಾನಗಳನ್ನು ಗೆದ್ದಿದ್ದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಕೇವಲ 16 ಸ್ಥಾನಗಳನ್ನು ಮಾತ್ರ ಗೆದ್ದಿದೆ. ಇನ್ನು ಆಮ್ ಆದ್ಮಿ ಪಾರ್ಟಿ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು, ಮೊದಲ ಪ್ರಯತ್ನದಲ್ಲೇ 5 ಸೀಟುಗಳನ್ನು ಗೆಲ್ಲುವ ಮುಖಾಂತರ ಅಕೌಂಟ್ ಓಪನ್ ಮಾಡಿದೆ. ಜೊತೆಗೆ ಇವತ್ತು ಪ್ರಮುಖವಾದಂಥ ವಿಚಾರ ಆಮ್ ಆದ್ಮಿ ಪಕ್ಷಕ್ಕೆ ಅಂದರೆ ಈ ಒಂದು ಅಕೌಂಟ್ ಓಪನ್ ಮಾಡುವ ಮುಖಾಂತರ ಆಮ್ ಆದ್ಮಿ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಯಾಕೆಂದರೆ 2 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು 3ನೇ ರಾಜ್ಯದಲ್ಲಿ 6-10% ವರೆಗಿನ ಓಟನ್ನು ಪಡೆದುಕೊಂಡ್ರೆ ಆ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮುತ್ತೆ. ಆ ಒಂದು ಪಟ್ಟಿಗೆ ಇವತ್ತು ಆಮ್ ಆದ್ಮಿ ಪಕ್ಷ ಸೇರಿಕೊಂಡಿದೆ. ಅಲ್ಲಿ ಗೆಲುವು ಸಿಗದೇ ಇದ್ದರೂ ಪರವಾಗಿಲ್ಲ, ಆದರೆ ಗುಜರಾತ್ನಲ್ಲಿ ಸ್ಪರ್ಧಿಸಿದ್ದ ಕಾರಣ ಇದೀಗ ಆಮ್ ಆದ್ಮಿ ಪಕ್ಷ ಪ್ರಾದೇಶಿಕ ಪಕ್ಷ ಅನ್ನೋ ಒಂದು ಹಣೆಪಟ್ಟಿಯನ್ನು ಕಳ್ಕೊಂಡು ರಾಷ್ಟ್ರೀಯ ಪಕ್ಷವಾಗಿ ಮುನ್ನುಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಏನು ಇಂಡಿಪೆಂಡೆಂಟ್ ಅವರು 3 ಜನ ಗೆದ್ದಿದ್ದರೆ ಸಮಾಜವಾದಿ ಪಾರ್ಟಿಯ ಒಬ್ಬ ಅಭ್ಯರ್ಥಿಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ವೀಕ್ಷಕರೇ, ಒಟ್ಟು 182
ವಿಧಾನಸಭಾ ಕ್ಷೇತ್ರಗಳಲ್ಲಿ 157 ಸ್ಥಾನಗಳನ್ನು ಸ್ವತಃ ಬಿಜೆಪಿ ಗೆದ್ದಿರೋದ್ರಿಂದ ಕ್ಲಿಯರ್ ಮೆಜಾರಿಟಿ ಸಿಕ್ಕಿದೆ. ಕಳೆದ ಬಾರಿಯೂ ಸಹ ಬಿಜೆಪಿಯಲ್ಲಿ ಅಧಿಕಾರದಲ್ಲಿತ್ತು. ಇನ್ನು ಕಳೆದ ಬಾರಿ 2017 ರಲ್ಲಿ ಯಾವ ಯಾವ ಪಕ್ಷ ಎಷ್ಟು ಗೆದ್ದಿತ್ತು ಅಂತ ನೋಡೋದಾದ್ರೆ ಬಹಳ ಪ್ರಯಾಸದ ಗೆಲುವನ್ನು ಕಳೆದ ಬಾರಿ ಬಿಜೆಪಿ ಅಲ್ಲಿ ಪಡೆಕೊಂಡಿತ್ತು. ಕೇವಲ 99 ಸ್ಥಾನಗಳು, 100 ರ ಗಡಿಯನ್ನು ಸಹ ಅದು ದಾಟೋದಕ್ಕೆ ಸಾಧ್ಯವಾಗಲಿಲ್ಲ. ಅದು 2017 ರಲ್ಲಿ ಮೋದಿಯವರ ವರ್ಚಸ್ಸು ಅತ್ಯಂತ ಗರಿಷ್ಠ ಮಟ್ಟದಲ್ಲಿತ್ತು, ಪೀಕ್ ಲೆವೆಲ್ ಅಂತಾನೆ ಹೇಳಬಹುದು. ಅಂತಹ ಸಂದರ್ಭದಲ್ಲಿ ಗುಜರಾತ್ ಜನ ಬಿಜೆಪಿಗೆ ಒಂದು ರೀತಿಯಾದಂಥ ಟಕ್ಕರನ್ನು ಕೊಟ್ಟಿದ್ರು. ಏನು ಕಾಂಗ್ರೆಸ್ ಪಕ್ಷವನ್ನು ಅತಿ ಹೆಚ್ಚಿನ ದೊಡ್ಡ ಪಕ್ಷವಾಗಿ ಗೆಲ್ಲಿಸಿದ್ರು. 77 ಸ್ಥಾನಗಳು ಬಿಜೆಪಿಗೆ, 99 ಕಾಂಗ್ರೆಸ್ಗೆ, 77 ಇಂಡಿಪೆಂಡೆಂಟ್, 3 ಹಾಗೂ ಭಾರತೀಯ ಟ್ರೈಬಲ್ ಪಾರ್ಟಿ 2 ಮತ್ತು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ 1 ಸ್ಥಾನವನ್ನು ಗೆದ್ದಿತ್ತು. ಆದರೆ ಕಳೆದ ಬಾರಿಯೂ ಸಹ ಬಿಜೆಪಿಯೇ ಅಧಿಕಾರದಲ್ಲಿತ್ತು. ಇನ್ನು 2012 ರಲ್ಲಿ ಹಿಮಾಚಲ ಪ್ರದೇಶದಲ್ಲಿ, 2012 ರಲ್ಲಿ ಸಾರಿ, ಗುಜರಾತ್ನಲ್ಲಿ 115 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು, 61 ಸ್ಥಾನಗಳನ್ನು ಕಾಂಗ್ರೆಸ್, ಉಳಿದ 6 ಸ್ಥಾನಗಳನ್ನು ಸಣ್ಣ ಪುಟ್ಟ ಪಕ್ಷಗಳು ಹಾಗೂ ಮತ್ತು ಪಕ್ಷೇತರರು ಗೆದ್ದಿದ್ದರು. 2007 ರಲ್ಲಿ 117 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು, 59 ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿತ್ತು ಹಾಗೂ ಉಳಿದ 5 ಸ್ಥಾನಗಳನ್ನು ಇಂಡಿಪೆಂಡೆಂಟ್ ಹಾಗೂ ಸ್ಥಳೀಯ ಪಕ್ಷಗಳು ಗೆದ್ದಿತ್ತು. ಇನ್ನು 2002 ಚುನಾವಣೆಯಲ್ಲಿ 127 ಸ್ಥಾನವನ್ನು ಬಿಜೆಪಿ ಗೆದ್ದಿತ್ತು, 51 ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿತ್ತು, ಇಂಡಿಪೆಂಡೆಂಟ್ ಹಾಗೂ ಸ್ಥಳೀಯ ಪಕ್ಷಗಳು 5 ಸ್ಥಾನವನ್ನು ಗೆದ್ದಿದ್ದರು. ಈ ಎಲ್ಲ ಪಕ್ಷಗಳಲ್ಲೂ, ಈ ಎಲ್ಲ ಚುನಾವಣೆಗಳಲ್ಲೂ ಬಿಜೆಪಿ ಸತತವಾಗಿ ಸಂಪೂರ್ಣವಾಗಿ ಗುಜರಾತ್ ಚುನಾವಣೆಯಲ್ಲಿ ತನ್ನ ಅಧಿಕಾರವನ್ನು ಗಟ್ಟಿಯಾಗಿ ಉಳಿಸ್ಕೊಂಡು ಬಂದಿದೆ. ಆ ಹಂತಕ್ಕೆ ಗುಜರಾತ್ ಚುನಾವಣೆಯಲ್ಲಿ ಈ ಬಾರಿ ಸಿಕ್ಕಂಥ ಗೆಲುವು ಅತ್ಯಂತ ಪ್ರಚಂಡ ಗೆಲುವು ಅಂತ ಹೇಳ್ಬೋದು. ಅದಕ್ಕೆ ನೇರವಾದ ಕಾರಣ ಬೇರೆ ಯಾರೂ ಅಲ್ಲ, ಕೇವಲ ಮೋದಿ ಮೋದಿ ಮೋದಿ. ಮೋದಿ ಮೇನಿಯಾ ಇನ್ನೂ ಸಹ ಗುಜರಾತ್ನಲ್ಲಿ ನಡೀತಾ ಇದೆ. ಗುಜರಾತ್ ಒಟ್ಟು 7ನೇ ಬಾರಿ ಅಲ್ಲಿ ಅಧಿಕಾರ ಕೇಳಿದಿದೆ. ಅಂದರೆ ಬರೋಬ್ಬರಿ 35 ವರ್ಷಗಳ ಕಾಲ ಅವರು ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅಂದರೆ 30 ವರ್ಷ ಮುಗಿದಿದೆ, ಈಗ 31ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಇದು ಅತಿ ದೊಡ್ಡ ಗೆಲುವು ಮತ್ತು ಇತಿಹಾಸದಲ್ಲಿ ದಾಖಲಾಗುವಂಥ ಒಂದು ರಾಜಕೀಯ ವಿಚಾರ ಅಂತಲೇ ಹೇಳ್ಬೋದು. ಇದಿಷ್ಟು ಗುಜರಾತ್ನ ಒಂದು ಸಂಪೂರ್ಣವಾದಂಥ ವಿವರ. ಗುಜರಾತ್ನಲ್ಲಿ ಈವರೆಗೂ ಸಹ ಆಗ್ತಾ ಇರುವಂಥ ಸೆಲೆಬ್ರೇಷನ್ ಎಲ್ಲದಕ್ಕೂ ನೇರವಾದಂಥ ಕಾರಣ ಮೋದಿ ಹಾಗೂ ಅಮಿತ್ ಶಾ ಅವರು. ಯಾಕೆಂದರೆ ಇಡೀ ದೇಶವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರುವಂಥ ಈ ಇಬ್ಬರು ನಾಯಕರು ಆ ಗುಜರಾತ್ನಿಂದ ಬಂದಂಥವರು. ತವರು ಜಿಲ್ಲೆಯಲ್ಲಿ ಈಗೇನಾದರೂ ಸೋತರೆ ಬಹಳಷ್ಟು ಮುಜುಗರಕ್ಕೆ ಈಡಾಗಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಮೋದಿಯವರೇ ಸ್ವತಃ 30ಕ್ಕೂ ಹೆಚ್ಚು ರ್ಯಾಲಿಗಳನ್ನು ಮಾಡಿದರು. ಅದೆಲ್ಲದರ ಏನು ಸಂಪೂರ್ಣವಾದಂಥ ಒಂದು ಫಲಿತಾಂಶ, 157 ಸೀಟುಗಳನ್ನು ಗೆಲ್ಲುವ ಮುಖಾಂತರ ಬಂದಿದೆ. ಇದಿಷ್ಟು ಏನು ಗುಜರಾತ್ ಚುನಾವಣೆಯ ಫಲಿತಾಂಶದ ಒಂದಷ್ಟು ವಿಮರ್ಶೆಗಳು ಅಂತಲೇ ಹೇಳ್ಬೋದು. ಈ ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ಗಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೂ ಡೈಲಿ ಎಂಟ್ನಲ್ಲಿ ಫಾಲೋ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಥವಾ ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ.